ಮಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಜೂನಿಯರ್ ಕ್ರೀಡೋತ್ಸವ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಮತ್ತು ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ವತಿಯಿಂದ ಮಂಗಳೂರಿನ ಮಂಗಳಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥದ್ದು. ಎರಡು ದಿನಗಳ ಕಾಲ ನಡೆಯುವ ಜೂನಿಯರ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಾಲನೆ ದೊರಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಂಡು ತಾವು ಕಲಿಯುವ ಶಾಲೆಗೆ ಮಾತ್ರವಲ್ಲ ರಾಜ್ಯಕ್ಕೆ ದೇಶಕ್ಕೆ ಹೆಸರು ತಂದುಕೊಡುವ ಕೆಲಸವನ್ನ ಮಾಡಬೇಕು ಎಂದರು. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನೆಮ್ಮದಿಯ ಜೀವನ ಮತ್ತು ಸ್ವಾಭಿಮಾನ ಬದುಕ ನಿಮ್ಗೆ ಮತ್ತು ನಿಮ್ಮ ತಂದೆ ಕೊಡದ ಅವಕಾಶ ಇದ್ರೆ ಶೈಕ್ಷಣಿಕ ಮತ್ತು ಇಂತಹ ಕ್ರೀಡಾ ಚಟುವಟಿಕೆ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನಿಮ್ಮ ನಿಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಪಟುವಾಗಿ ಮುಂದೆ ಬರುವಂತ ಅವಕಾಶ ಆಗ್ಬೇಕು. ಮೊನ್ನೆ ನಮ್ಮ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಸುಮಾರು 4 ಜನಕ್ಕೆ ಇವತ್ತು ಒಂದು ಪ್ರಶಸ್ತಿ ಪಡೆದದ್ದು ಕೂವಮ್ಮನ್ ಅಂತವರು ಇವತ್ತು ನಿಮಗೆ ಒಂದು ಮಾದರಿ ಆಗಿದ್ದಾರೆ. ಬಹುಶಃ ಅಂತ ಮುಂದಿನ ದಿನದಲ್ಲಿ ತಾವೆಲ್ಲರೂ ಕೂಡ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗಲಿ ಅಂತ ಕೇಳಿಕ್ಕೆ ನಾನು ಬಯಸುತ್ತೇನೆ. ಕ್ರೀಡಾಕೂಟದ ಅಧ್ಯಕ್ಷತೆಯನ್ನ ಮೇಯರ್ ಭಾಸ್ಕರ್ ಕೆ ಅವರು ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಎಲ್ಲವೂ ಸಾಮಾನ್ಯ, ಆದರೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಆತ್ಮವಿಶ್ವಾಸವನ್ನ ಮೈಗೂಡಿಸಿಕೊಳ್ಳಬಹುದು ಎಂದರು. ಶಿಕ್ಷಣ ಜೊತೆಗೆ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು, ಇದರಿಂದ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶವಾಗ್ತದೆ. ಅದಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಲ್ಲಿರಲು ಕಾರಣವಾಗ್ತದೆ. ಸೋಲು ಗೆಲುವು ಇದ್ದದ್ದೇ, ಆದರೆ ಭಾಗವಹಿಸುವುದು ಮುಖ್ಯ. ಇದರಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ. ಆದ್ದರಿಂದ ಮಕ್ಕಳು ಈಗ ತಂತ್ರಜ್ಞಾನ ಯುಗ, ಮಕ್ಕಳು ಈ ಒಳಗಡೆ ಇವತ್ತು ಕಂಪ್ಯೂಟರ್ ಮೊಬೈಲ್ನಲ್ಲಿ ಕೂಡ ಮೊಬೈಲ್ನಲ್ಲಿ ತಮ್ಮ ಕಾಲವನ್ನು ಕಳೆಯುತ್ತಾರೆ. ಆದ್ದರಿಂದ ಸ್ವಲ್ಪ ಹೊತ್ತು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಏನಂದರೆ ದೇಹಕ್ಕೆ ಬಿಸಿಲು ಬಹಳ ಮುಖ್ಯ. ಇದೇ ಸಂದರ್ಭ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯರನ್ನ ಹಾಗೂ ಕ್ರೀಡಾಪಟುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನ ಸೆಕ್ರೆಟರಿ ಜನರಲ್ ಜೆರಾಲ್ಡ್ ಡಿಸೋಜಾ, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮರ್, ಕಾಂಗ್ರೆಸ್ ನಾಯಕ ತೇಜೋಮಯ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ರೀಜನಲ್ ಹೆಡ್ ನಂಜುಂಡಪ್ಪ ತಿಮ್ಮಯ್ಯ, ಕ್ರೀಡಾಪಟು ವಂದನಾ ಶಾನ್ಬಾಗ್, ಹಿರಿಯ ಕ್ರೀಡಾಪಟು ಸುನೀಲ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ ಭಂಡಾರಿ, ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ತಾರನಾಥ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಎರಡು ದಿನಗಳ ಕಾಲ ನಡೆಯಲಿರುವ ಕ್ರೀಡಾಕೂಟದಲ್ಲಿ 1200 ಅಧಿಕ ಕ್ರೀಡಾಪಟುಗಳ ಜೊತೆಗೆ 80 ಅಧಿಕ ಶ್ರೀಲಂಕಾದ ಕ್ರೀಡಾಪಟುಗಳು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.